ಹೆಸರು ತೇಜಸ್ವಿನಿ ಗೌರಿಮುನಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಊರು ಹಾವೇರಿ. ನಾನು ಓದುತ್ತಿರುವ ಶಾಲೆಯ ಹೆಸರು ಇಂದಿರಾ ಗಾಂಧಿ ವಸತಿ ಶಾಲೆ ದೇವರಗುಡ್ಡ. ನಾನು ಒಲಿಂಪಿಕ್ ಕ್ರೀಡಾಪಟುವಾದ PV ಸಿಂಧು ಇವರ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಭಾರತದ ಬ್ಯಾಡ್ಮಿಂಟನ್ ತಾರೆ PV ಸಿಂಧು ಇವರು 2012 ಒಲಿಂಪಿಕ್ಸ್ನಲ್ಲಿ ಭಾರತದ ಸೈನಾ ನೆಹ್ವಾಲ್ ಕಂಚಿನ ಪದಕ ಗೆದ್ದು ಬ್ಯಾಡ್ಮಿಂಟನ್ ತಾರೆ ಎನಿಸಿಕೊಂಡಿದ್ದನ್ನು ಕಂಡಿದ್ದ 17 ಹರಿಯ ಯುವತಿ ಸಿಂಧುಗೆ ತಾನೂ ಕೂಡ ಭಾರತಕ್ಕಾಗಿ ಪದಕ ಗೆಲ್ಲಬೇಕು ಎಂಬ ಆಸೆ ಹುಟ್ಟಿಕೊಂಡಿತ್ತು. ಸೈನಾ ನೆಹ್ವಾಲ್ ಅವರು ತರಬೇತಿ ಪಡೆದ ಪುಲ್ಲೆಲ್ಲಾ ಅಕಾಡೆಮಿಯಲ್ಲಿ ಸಿಂಧು ಕೂಡ ತರಬೇತಿ ಪಡೆದು ಈಗ ಭಾರತದ ತಾರೆಯಾಗಿದ್ದಾರೆ. 2013 ಬ್ಯಾಡ್ಮಿಂಟನ್ ಅಂಗಳಕ್ಕೆ ಕಾಲಿಟ್ಟ ಸಿಂಧು ಅವರು ಮಲೇಷಿಯಾದಲ್ಲಿ ಮೊದಲ ಗ್ರ್ಯಾಂಡ್ ಪ್ರಿ ಗೆದ್ದರು. ನಂತರ ಮಕಾ ಓಪನ್ ನಲ್ಲಿ ಹ್ಯಾಟ್ರಿಕ್ ಸಾಧಿಸಿ ಭಾರತ ಸರ್ಕಾರದಿಂದ ಅರ್ಜುನ ಪ್ರಶಸ್ತಿಗೆ ಭಾಜನರಾದರು. ಮುಂದೆ PRaman ಅವರು ಅರ್ಜುನ ಪ್ರಶಸ್ತಿ ವಿಜೇತರಾದ ಮಗಳ ಆಸೆಯನ್ನು ಹೆಮ್ಮರವಾಗಿ ಬೆಳೆಸಲು ಸಹಕರಿಸಿದ್ದಾರೆ. ಸಿಂಧುವಿನ ತಂದೆ ತಾಯಿ ಮಾಜಿ ವಾಲಿಬಾಲ್ ಆಟಗಾರರಾಗಿದ್ದರು. ಸಿಂಧು ವಾಲಿಬಾಲ್ ಬದಲು ಬ್ಯಾಡ್ಮಿಂಟನ್ ರಾಕೆಟ್ ಹಿಡಿದಾಗ ಅವಳಿಗೆ ಇನ್ನು 8 ವಯಸ್ಸು. ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಪದ್ಮಶ್ರೀ ಪ್ರಶಸ್ತಿ ಪಡೆದ ಕ್ರೀಡಾಪಟು ಇವರು. ಇವರ ಬಗ್ಗೆ ಹೇಳೋದಾದ್ರೆ 5 ಜುಲೈ 1995 ಹೈದರಾಬಾದ್ನಲ್ಲಿ ಜನಿಸಿದರು. ಇವರು 5'9" ಎತ್ತರ ಬಲಗೈ ಆಟಗಾರ್ತಿಯಾಗಿದ್ದು ಇವರು ತೆಲುಗು ಹಿಂದಿ ಇಂಗ್ಲಿಷ್ ಬಲ್ಲವರು. 13 ಕಾಲ ಕ್ರೀಡಾಪಟುವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಮೊದಲ ಕೋಚ್ ಮೆಹಬೂಬ್ ಅಲಿ ಮತ್ತು ಒಲಿಂಪಿಕ್ಸ್ ಕೋಚ್ ಪುಲ್ಲೆಲ್ಲಾ ಗೋಪಿಚಂದ್ ಆಗಿದ್ದರು. ಸಿಂಧುಗೆ ಬಂದ ಪ್ರಶಸ್ತಿಗಳು. ರಿಯೋ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ಜಯಿಸಿದ ಸಿಂಧು ಅವರಿಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ 2016 ರಾಜೀವ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಅಲ್ಲದೆ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ 2 ಕಂಚಿನ ಪದಕ ಗೆದ್ದಿರುವ ಭಾರತದ ದಯೋನ್ಮುಖ ಪ್ರತಿಭೆ ಸಿಂಧು. ಚೀನಾದ ಮಕಾವ್ನಲ್ಲಿ 74.6 ರೂಪಾಯಿ ಬಹುಮಾನ ಮೊತ್ತದ ಮಕಾವ್ ಓಪನ್ ಗ್ರ್ಯಾಂಡ್ ಪ್ರಿ ಗೋಲ್ಡ್ ಟೂರ್ನಿಯಲ್ಲಿ ಪ್ರಶಸ್ತಿ ಗಳಿಸಿದರು. 2017 ಸೈಯದ್ ಮೋದಿ ಗ್ರ್ಯಾಂಡ್ ಪ್ರಿ ಗೋಲ್ಡ್ ಪ್ರಶಸ್ತಿ ಪಡೆದ ಸಿಂಧು 2016 ರಿಯೋ ಡಿ ಜನೈರೋದಲ್ಲಿ ನಡೆದಿದ್ದ ಒಲಿಂಪಿಕ್ಸ್ನ ಮಹಿಳೆಯರ ಸಿಂಗಲ್ಸ್ನಲ್ಲಿ ಬೆಳ್ಳಿ ಪದಕ ಜಯಿಸಿದರು. ಮತ್ತೆ 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಪಡೆದು ಭಾರತದ ಹೆಮ್ಮೆಯ ಆಟಗಾರ್ತಿ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಧನ್ಯವಾದಗಳು.